अरे देवरे इतु यूनिफार्म इधर जाते तले पोंछ कोड दो वंद स्कूली ना वंद शिस्तो उन्हें गाच्चे रहे सेम वाटर बैग सेम स्कूल बैग आ हुड़गा हो गया आ हुड़गी अतुन ने ता खुशी आई तो नहीं इवन क्या लग रहा आवागा आ हुड़गा ना तंदे इवन अत्र बंदा सर आ हुड़गी निम हुड़गी ना हो तो या के ಹುಡುಗಿ ಅಲ್ಲ ಸರ್ ಅವಳು ದೇವತೆ ಸರ್ ದೇವತೆ ಯಾಕೆ ನನ್ನ ಹುಡುಗನ ಕೂದಲು ಹೀಗೆ ಹೋಗಿಲ್ಲ ಸರ್ ನನ್ನ ಮಗುಗೆ ಕ್ಯಾನ್ಸರ್ ಇದೆ ಕೆಮೊಥೆರಪಿಯಿಂದ ಕೂದಲು ಹೋಗಿದೆ ತಲೆ ಬೋಳಿಸಿದ್ರೆ ಎಲ್ಲರೂ ಟಿಂಗಲ್ ಮಾಡ್ತಾರೆ ಟೀಸ್ ಮಾಡ್ತಾರೆ ಅಂತ ಶಾಲೆಗೆ ಹೋಗ್ಲಿಕ್ಕೆ ರಂಪಾಟ ಮಾಡ್ತಾ ಇದ್ದಾನೆ ನಿಮ್ಮ ಮಗಳು ದಿನಾಲೂ ಬಂದು ಸ್ಫೂರ್ತಿ ತುಂಬುತ್ತಾ ಇದ್ದಾಳೆ ನನ್ನ ಮಗನಿಗೆ ನೀ ಹೆದರಬೇಡ ನಾನು ತಲೆ ಬೋಳಿಸ್ಕೊಂಡು ಬರ್ತೀನಿ ಇಬ್ಬರು ಹೋಗೋಣ ಹೆದರಬೇಡ ನಿನ್ನ ಜೊತೆ ನಾನೇ ಇದ್ದೀನಿ ಸರ್ ದೇವತೆ ಅವಳು ತಂದೆ ಏನಂತ ಆನಂದ ಆಯಿತು ಆಗ ದೇವರು ಕರುಣಿಸಲಿ ಅಂತ ಮಕ್ಕಳ ಹತ್ರ ಕಲಿಯೋದಿದೆ ಆದ್ರೆ ಕಲಿಯುವ ಸನ್ನಿವೇಶ ಆ ವ್ಯವಧಾನ ನಮಗಿರ್ಬೇಕು ನಾವು ಮಕ್ಕಳಿಗೆ ಕಲಿಸೋಣ ಮಕ್ಕಳ ಹತ್ರ ಬಹಳ ಕಲಿಯೋದಿದೆ ಉದ್ಧರೇ ಆತ್ಮನ ಆತ್ಮಾನಂ ಆತ್ಮಾನಾವ ಸಾಧಯೆ ಆತ್ಮೈವ ಆತ್ಮನೋ ಬಂದು ಆತ್ಮೈವ ರಿಪುರಾತ್ಮನ ಅಂತ ಭಗವದ್ಗೀತೆ ಹೇಳ್ತದೆ ನಮ್ಮ ಉದ್ಧಾರ ಮಾಡೋದು ಬೇರೆಯವ್ರು ಉದ್ಧಾರ ಮಾಡೋದಿಲ್ಲ ನಮ್ಮ ಉದ್ಧಾರಕ್ಕೆ ನಾವೇ ಕಾರಣ ಕೃಷ್ಣ ಆತ್ಮಸ್ವಯಂ ಯೋಗದಲ್ಲಿ ಹೇಳ್ತಾನೆ ನಾವು ಯಾರ್ಯಾರೋ ನಿಮಗೆ ಉದ್ಧಾರ ಆಗ್ತೇವೆ ಅಂತ ತಿಳ್ಕೊಂಡಿರ್ತೇವೆ ನಮ್ಮ ಉದ್ಧಾರ ನಾವೇ ಮಾಡ್ಕೋಬೇಕು ಆತ್ಮೀಯರೇ ಭಗವದ್ಗೀತೆ ಕೊನೆಯ ಶ್ಲೋಕ ಹೇಳಿ ನನ್ನ ಮಾತು ಮುಗಿಸ್ತೇನೆ ಯತ್ರ ಯೋಗೇಶ್ವರೋ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರೋ ತತ್ರ ಶ್ರೀ ವಿಜಯೋಭೂತಿ ಧ್ರುವರ್ನೀತಿ ಮತಿರ್ಮಮ ಅಂತ ನಾ ಎಲ್ಲ ಕಡೆ ಹೇಳ್ತೇನೆ ಯಾಕೆ ಅಂದ್ರೆ ಸಂಜಯ ಧೃತರಾಷ್ಟ್ರನಿಗೆ ಹೇಳುವ ಮಾತಿದ್ರು ಏನ್ ಹೇಳ್ತಾನೆ ಅಂದ್ರೆ ಯತ್ರ ಯೋ ಇದೆಲ್ಲ ಸನ್ನಿವೇಶ ನೋಡಿದ ಮೇಲೆ ಧೃತರಾಷ್ಟ್ರ ಮಹಾರಾಜ ನನಗೆ ಏನ್ ಅನಿಸ್ತು ಅಂದ್ರೆ ಯತ್ರ ಯೋಗೇಶ್ವರೋ ಕೃಷ್ಣ ಯತ್ರ ಪಾರ್ಥೋದ ಯಾರ ಪಕ್ಷದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇರ್ತಾನೋ ಅಂದ್ರೆ ದೇವರಿರ್ತಾನೋ ಯಾರ ಪಕ್ಷದಲ್ಲಿ ಗಾಂಡೀವಧಾರಿಯಾದ ಅರ್ಜುನ ಇರ್ತಾನೋ ಅವರಿಗೆ ಶ್ರೀಲಕ್ಷ್ಮಿ ಐಶ್ವರ್ಯ ಸ್ಥಿರಮತಿ ರಾಜ್ಯ ಎಲ್ಲವೂ ಒಲಿತದೆ ಹೇಳಿ ನಮ್ಮ ಅಂಬೋಣ ಅಂತ ನಾವು ಸಂಸ್ಕೃತಿಯನ್ನು ಪಾಲಿಸೋಣ ವ್ಯವಹಾರ ಮಾಡ್ತೇವೆ ಆದರೆ ಧರ್ಮದಂತೆ ನಡೆಯೋಣ ಧರ್ಮ ಅಂದ್ರೆ ಬೇರೆ ಯಾವುದೋ ಇದೆ ಪರ್ಟಿಕ್ಯುಲರ್ ಇಂದು ಧಾರೈತೀತಿ ಧರ್ಮ ನಾವು ಯಾವ ಸರಿಯಾದ ದಾರಿಯಲ್ಲಿ ನಡೆದೋ ಅದೇ ಧರ್ಮ ಅದು ಸರಿ ದಾರಿಯಲ್ಲಿ ನಮಗೆ ನಡೆಸ್ತದೆ ದೇವರನ್ನು ಗಟ್ಟಿ ಹಿಡಿಯೋಣ ನಮ್ಮ ಕುಲದೇವರು ನಮ್ಮ ಇಷ್ಟ ದೇವರು ಇದ್ದಾರೆ ಯಾರೇ ಇರಲಿ ಯಾವುದೇ ಧರ್ಮವಾಗಿರಲಿ ಅದನ್ನು ಗಟ್ಟಿ ಹಿಡಿಯೋಣ ಹಾಗೆ ಗುರುಗಳ ಆಶೀರ್ವಾದವನ್ನು ಪಡೆಯೋಣ ಹಾಗೆ ನಾವು ಗಾಂಡೀವ ದಾರಿಯಾಗಬೇಕು ಎಲ್ಲ ಇದ್ದು ನಮ್ಮ ಮನೇಲಿ ಖಾಲಿ ಕೂತ್ರೂ ಆಗೋದಿಲ್ಲ ನಮ್ಮ ಪ್ರಯತ್ನ ನಾವು ಮಾಡಬೇಕು ಪ್ರಯತ್ನ ಮಾಡದೆ ಏನೂ ಆಗೋದಿಲ್ಲ ಪ್ರಯತ್ನ ಎಲ್ಲಿವರೆಗೆ ಸಾಕ್ತದೋ ಆಗ ದೇವರು ಕೈ ಹಿಡಿತಾನಂತೆ ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದ್ರೆ ಎರಡು ಕಪ್ಪೆಗಳು ಹಾಲಿನಲ್ಲಿ ಬಿದ್ದುವಂತೆ ಒಂದು ಕಪ್ಪೆ ಹೇಳ್ತು ಅಯ್ಯೋ ದೇವರೇ ನಮ್ಮ ಕತೆ ಮುಗಿತು ಹಾಲು ಕುಡಿದು ಓಂ ನಮ ಶಿವಾಯ ಹೇಳ್ಬಿಡೋಣ ಆಗ ಮತ್ತೊಂದು ಕಪ್ಪೆ ಹಾಗೆ ಹೇಳಿಲ್ಲ ಬೇಡವೋ ಯಾಕೆ ಸಾಯ್ತೀವೋ ಪ್ರಯತ್ನ ಮಾಡೋಣ ಏನು ಪ್ರಯತ್ನ ಮಾಡೋದು ಬಿದ್ದಾಗಿದೆ ಹೇಳು ಅದು ಒಂದು ಕಪ್ಪೆ ಅಂತೂ ಹಾಲು ಕುಡಿದು ಸತ್ತೋಯ್ತು ಮತ್ತೊಂದು ಕಪ್ಪೆ ಏನು ಮಾಡ್ತು ಅಂದ್ರೆ ಕೈಯ ಕಾಲು ಬಳಿಲಿಕ್ಕೆ ಚಾಲು ಮಾಡ್ತು ಬಡದು 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 ಅದಕ್ಕೆ ಏನೋ ಒಂದು ವಸ್ತು ಸಿಕ್ತು ಅದ್ರ ಮೇಲೆ ಕೂತು ಬಿಡ್ತು ಅದು ಏನಾಗಿದೆ ಅಂದ್ರೆ ಹಾಲಿನಲ್ಲಿ ಅದು ಬಡದು ಹೊಡೆತಕ್ಕೆ ಹಾಲಿಗೆ ಬೆಣ್ಣೆ ಬಂದ್ಬಿಟ್ಟಿದೆ ಬೆಣ್ಣೆಯ ಮೇಲೆ ಬೆಣ್ಣೆ ತೇಲ್ತದೆ ಬೆಣ್ಣೆ ಮೇಲೆ ಕೂತ್ಕೊಂಡ್ಬಿಡ್ತದೆ ಸೊ ಹಾಲಿಗೆ ಆಟೋಮೆಟಿಕ್ ಬೆಣ್ಣೆ ಬರ್ತದೆ ಈ ಗೌಳಿಗಳು ತರಬೇಕಾದ್ರೆ ಬೆಣ್ಣೆ ಉಂಡೆಗಳು ನೋಡಿರ್ತೀವಿ ನಾವು ಸೊ ಗೌಳಿ ಬಂದ ಯೋ ದೇವರೇ ಕಪ್ಪೆ ಬಿದ್ದಿದೆ ಹಾಲು ಚೆಲ್ಲಿದ ಕಪ್ಪೆ ಜೀವಂತವಾಗಿ ಓಡ್ಬೋದು ಅದಕ್ಕಾಗಿ ಕೊನೆಯವರೆಗೆ ನಾವು ಪ್ರಯತ್ನ ಮಾಡೋಣ ಈ ಸಭೆಯಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ನನಗೆ ತಂದೆಯ ವಯಸ್ಸಿನವರು ಇದ್ದಾರೆ ಸಾಹೇಬರು ಇದ್ದಾರೆ ನನ್ನ ಹಿರಿಯ ಅನೇಕರು ಹಿರಿಯರಿದ್ದಾರೆ ಮಾತೋಶ್ರೀಗಳಿದ್ದಾರೆ ನಿಮ್ಮಲ್ಲಿ ನನ್ನ ಅರಿಕೆ ಏನೂ ಇಲ್ಲ ನನಗೆ ಒಂದೇ ಒಂದು ಕನಸು ಏನು ಅಂದ್ರೆ ಕೊನೆ ಈ ಉಸಿರುವರೆಗೆ ನಿಮ್ಮಂಥವ್ರ ಜೊತೆ ವಿದ್ಯಾರ್ಥಿಗಳ ಜೊತೆ ಅವರಿಗೆ ಸ್ಫೂರ್ತಿ ತುಂಬುತ್ತಾ ಇರಬೇಕು ಅಂತ ಇವತ್ತು ರಾತ್ರಿ ಮತ್ತೆ ನಾನು ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಪ್ರತಿ ತಿಂಗಳು 10 ದಿವಸ ಹೋಗ್ತೇವೆ ನಾವು ಅಲ್ಲೊಂದು 12 ಶಾಲೆಗಳಿಗೆ ಪ್ರತಿ ತಿಂಗಳು ಹೋಗಿ ಆ ವಿದ್ಯಾರ್ಥಿಗಳನ್ನ ಮೋಟಿವೇಟ್ ಮಾಡ್ತೇವೆ ಪ್ರತಿ ತಿಂಗಳು ಕಂಟಿನ್ಯೂಸ್ 7 ತಿಂಗಳು ಪ್ರಾಜೆಕ್ಟ್ ಒಂದು ಎಲ್ಲೆಲ್ಲಿ ಕೆಲಸ ಮಾಡಿದಾರೋ ಅಲ್ಲಿದೆಲ್ಲ ಫೀಡ್ಬ್ಯಾಕ್ ಬಂದಿದೆ ಸರ್ ನಮ್ಮ ಮಕ್ಕಳು
ನೀವು ತಗೊಂಡೆ ಕ್ಲಾಸ್ 10ಕ್ಕೆ 10 ಮಕ್ಕಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ ಎಸ್ ನಂದು ಏನು ಅಪೇ ಜೀವನದಲ್ಲಿ ಬಹಳ ದೊಡ್ಡ ಕೋಟ್ಯಾಧಿಪತಿ ಆಗಬೇಕು ಅಂತ ಇಲ್ಲ ನನಗೆ ಕೊನೆ ಉಸಿರಿರುವವರೆಗೆ ಈ ಮಕ್ಕಳ ಜೊತೆ ಇರಬೇಕು ನಿಮ್ಮ ಅಲ್ಲಿ ವಿನಂತಿ ಏನು ಅಂದ್ರೆ ನನ್ನ ನಂಬರ್ ಇದೆ ಇದರಲ್ಲಿ ಏನೇ ನಿಮಗೆ ವೈಯಕ್ತಿಕ ಮಕ್ಕಳ ಬಗ್ಗೆ ಏನಾದರೂ ಸಂದೇಹ ಇದ್ದರೆ ನಾನು ರಾತ್ರಿ 11:30 ವರೆಗೆ ಎಚ್ಚರಿರ್ತೇನೆ ಬೆಳಿಗ್ಗೆ 5:45 ಕ್ಕೆ ಹೇಳ್ತೀನಿ ಒಮ್ಮೊಮ್ಮೆ ಈ ಲ್ಯಾಪ್‌ಟಾಪ್ ಹಿಡ್ಕೊಂಡು ಪುಸ್ತಕ ಹಿಡ್ಕೊಂಡು ಕೂತ್ರೆ 3 ಗಂಟೆ ವರೆಗೂ ಎಚ್ಚರಿರ್ತೀನಿ ಫೋನ್ ಮಾಡಬಹುದು ನಾನು ಕ್ಲಾಸ್ ನಲ್ಲಿ ಇದ್ದರೆ ರಿಸೀವ್ ಮಾಡೋದಿಲ್ಲ ಇಲ್ಲ ಆದ್ರೆ ನಾನು ವಾಪಸ್ ಮಾಡ್ತೀನಿ ಇಲ್ಲ ಆದ್ರೆ ನೀವು ಮತ್ತೆ ವಾಪಸ್ ಯಾವಾಗಾದರೂ ಮಾಡಬಹುದು ನಮ್ಮ ಮಾತಿನಿಂದ ನಿಮಗೆ ಏನಾದರೂ ಒಳ್ಳೆಯದಾದ್ರು ಅಂದ್ರೆ ಅದರಷ್ಟು ದೊಡ್ಡ ಖುಷಿ ಏನೂ ಇಲ್ಲ ನಿಮ್ಮೆಲ್ಲರದು ಆಶೀರ್ವಾದ ನನ್ನ ಜೊತೆ ಇರಲಿ ಅಂತ ನನ್ನ ಅಪೇಕ್ಷೆ ಆನೆ ಸಭೆಯಲ್ಲಿ ನಿಮ್ಮ ಮನಸ್ಸಿಗೆ ನೋವಾಗುವಂತದ್ದು ಏನು ಮಾತಾಡಿಲ್ಲ ಅಂತ ತಿಳ್ಕೋತೀನಿ ನಿಮ್ಮ ಹೃದಯದ ಭಾವನೆಗಳಿಗೆ ಏನಾದರೂ ನೋವಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಒಳ್ಳೆಯದಿದ್ದು ಅಂದ್ರೆ ಬೆಳೆಸಿಕೊಳ್ಳಿ ಹೇಳಿದ್ದು ಓದಿದ್ದು ತಿಳಿಯಬೇಕು ತಿಳಿದದ್ದು ಇಳಿಯಬೇಕು ಇಳಿದದ್ದು ಉಳಿಯಬೇಕು ಉಳಿದದ್ದು ಹೊಳೆಯಬೇಕು ಅಂತ ಮಾತಿದೆ ಎಲ್ಲರಿಗೂ ಹೊಳೆದಿದೆ ಅಂತ ತಿಳ್ಕೋತೇನೆ ಮತ್ತೆ ಸಿಗೋಣ ದೇವರ ಅವಕಾಶ ಕೊಟ್ಟರೆ ನಿಮ್ಮನ್ನೆಲ್ಲ ನಿಮ್ಮ ಎಲ್ಲ ಜೀವನದಲ್ಲಿ ಯಶಸ್ಸು ಬರಲಿ ನಂಬರ್ ಹೇಳಿ 2998975678 2998975678 ರಾಮದಾಸ್ ಶ್ಯಾಮ್ ಬಾಬು ಅವರಿಗೆ ಧನ್ಯವಾದಗಳು ಈ ಒಂದು ಗಂಟೆ ಹೇಗೋಯ್ತು ಅಂತ ಗೊತ್ತಾಗಲಿಲ್ಲ ಎಲ್ಲರೂ ಅವರ ಈ ಒಂದು ಗಂಟೆಯ ಉಪನ್ಯಾಸವನ್ನು ಕೇಳಿ ಏನೋ ಒಂದು ಹೃದಯಕ್ಕೆ ತಾಕಿದೆ ನಿಮ್ಮ ಪರವಾಗಿ ಈ ವಿಷಯವನ್ನು ಅವರಿಗೆ ನಾನು ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಶ್ಯಾಮ್ ಬಾಬು ಅವರೇ ಇನ್ನು ಮುಂದಿನ ಕಾರ್ಯಕ್ರಮ ನಮ್ಮ ಕರ್ನಾಟಕದ ರಾಷ್ಟ್ರೀಯ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ ದ ಚೀಫ್ ಮಾರ್ಕೆಟಿಂಗ್ ಆದಂಥ ಶೆಡ್ಗೆ ಸಾಹೇಬರು ನಮ್ಮ ಎಲ್ಲ ಮುಖ್ಯ ಅತಿಥಿಗಳು ಮತ್ತು ಅಧ್ಯಕ್ಷರನ್ನ ವೇದಿಕೆಯ ಮೇಲೆ ಕರೆದುಕೊಂಡು ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ ಅದರಂತೆ ಈ ಸಭೆಗೆ ಬಂದಂತ RCF ಕಂಪನಿಯ ಎಲ್ಲ ಡೀಲರ್ ವೃಂದದವರೇ ಇನ್ನು ನಮ್ಮ ಫಂಕ್ಷನ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಅಧ್ಯಕ್ಷ RCF ಕಂಪನಿಯ ಸ್ಟೇಟ್ ಇನ್ಚಾರ್ಜ್ ಆದಂತ ಅರವಿಂದ ಶೆಡ್ಗೆಯವರು ವೆಲ್ಕಮ್ ಸ್ಪೀಚ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ मैम और 25 साल जिन्होंने पूरे किए ऐसे डीलरों का सम्मान हेतु आज हमने प्रोग्राम आयोजित किया हुआ है ये कार्यक्रम के लिए आज हमें हमारे श्री अशोक गद्दे साहब डायरेक्टर मार्केटिंग अध्यक्ष के रूप में हमें आज प्राप्त हुए हैं वैसे ही धारवाड़ एग्रीकल्चर यूनिवर्सिटी के वाइस चांसलर डॉक्टर बिरादर साहब आज इस प्रोग्राम में हमारे साथ उपस्थित हैं उनकी मुख्य अतिथि में ये समारोह का उद्घाटन होने वाला है वैसे ही RCF के एग्जीक्यूटिव डायरेक्टर कार्यकारी संचालक श्री कार्तिकेन साहब का भी इस प्रोग्राम में समारोह में उपस्थित हुए उनके ज्ञान का भी हमें लाभ मिलेगा वैसे ही RCF के उप महाप्रबंधक श्री कुरने साहब दक्षिण क्षेत्र के महाप्रबंधक है उनका भी हमें थोड़ा बहुत लाभ मिलेगा ज्ञान का और अनुभव का शांत भाई जी को तो आप जानते ही एक घंटे से हमने उनके अनुभव और नॉलेज सुने ही है तो ये RCF और डीलर्स का एक बहुत अच्छा भावनिक नाता है फैमिली का नाता है
ऐसे में एक साथ साथ में 25 साल पूरा करना एक बहुत बड़ी बात है। आरसीएफ के साथ साथ हम आप और हम दोनों साथ साथ आगे बढ़े हुए हैं, दोनों की उन्नति प्रगति हुई है और सर साथ साथ में हम किसानों के लिए भी कर्नाटक में काफ़ी अच्छा हमारे डीलर लोगों के थ्रू विक्रेता बंधुओं के थ्रू काम कर रहे हैं। तो एक किसानों के भी उन्नति के लिए भी हम पूरी भरकस कोशिश करते हैं। तो ऐसे 25 साल पूरा करा एक एक जीवन का एक एक माइलस्टोन है, इसको एक सेलिब्रेट करें, इसलिए हमने एक अनोखा आज प्रोग्राम का आयोजन किया है और इसमें विक्रेताओं को हम उनके साथ साथ फैमिली मेंबर्स को भी बुलाया है क्योंकि उनका योगदान के बिना ये साथ जो अचीवमेंट है वो होना मुश्किल है, उनका भी काफ़ी बड़ा योगदान है। इसके साथ साथ भी हमारे तीन एक बहुत ही बड़े किसान लोग हैं जिन्होंने अपने ज़िंदगी में कुछ करके दिखाया है और किसान के लिए उन्नति के लिए भरकस कोशिश की है, उनको भी आज बुलाया है। तो इस प्रोग्राम के लिए जो उपस्थित अधिकारीगण है, डायस पे लोग उपस्थित लोग हैं और विक्रेता बंधु है, किसान बंधु है, उनका मैं आरसीएफ की तरफ से हार्दिक स्वागत करता हूं और डायस पे जो उपस्थित गणमान्य व्यक्ति है उनमें मैं श्री हमारे डायरेक्टर मार्केटिंग सिंह अशोक गद्दर साहब को विनती करता हूं कि वो पुष्पगुच्छ देके डॉक्टर बिरादर साहब का सम्मान करें। आरसीएफ की तरफ से इस कार्यक्रम के लिए जैसे मैंने बताया आज के अध्यक्षता हमारे डायरेक्टर मार्केटिंग श्री अशोक गजगोसे साहब निभा। हमारे आरसीएफ के हमारे दक्षिण दीपमाला दीप जला के विधिवत शुभारंभ करने की कृपा करें। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते नारायणी नमोस्तुते। मुख्य अतिथिगळादंत डॉक्टर डी पी बिरादार अवरिंद उद्घाटना भाषणवन्नु माडबेकु अंत अवरन्नु विनंतिसुत्तेने। एल्लरिगू नमस्कार। इंदिन ई कार्यक्रमद अध्यक्षतेयन्नु वहिसिदंत ಮತ್ತು ಮಾರ್ಕೆಟಿಂಗ್ ಡೈರೆಕ್ಟರ್ ಆದಂತಹ ಶ್ರೀ ಅಶೋಕ್ ಆ್ಯಂಡ್ ಚೀಫ್ ಗೆಸ್ಟ್ ಆಫ್ ಟುಡೇಸ್ ಫಂಕ್ಷನ್ ಶ್ರೀ ಕಾರ್ತಿಕೇಯನ್ ಜಿ ಶ್ರೀ ಕುರ್ಣೇಸ್ವಾಮಿ, ಇದುವರೆಗೆ ತಮ್ಮನ್ನೆಲ್ಲ ಮಂತ್ರಮುಗ್ಧರನ್ನಾಗಿ ಮಾಡಿರ್ಬೋದು ಅನಿಸ್ತು, ಯಾಕಂದರೆ ನಾನು ಕೊನೆಯ ಭಾಷೆ ಒಂದು 5 ನಿಮಿಷದಾಗ ಬಂದ ಶ್ಯಾಮ್ಬಾಗ್ ಅವ್ರನ್ನ ನಾನು ಕೇಳ್ತಾ ಇದ್ದೆ, ಶ್ರೀ ಶ್ಯಾಮ್ಬಾಗ್ ಅವರೇ ಮೊಟ್ಟ ಮೊದಲನೇದಾಗಿ ಈ ಆರ್ ಸಿ ಎಫ್ ಡೀಲರ್ಸ್ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ನ ಉದ್ಘಾಟನೆಗೆ ನನ್ನನ್ನು ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನನಗೆ ತುಂಬ ಸಂತೋಷ ತಂದಿದೆ, ಯಾಕಂದರೆ ನಾನು ತುಂಬ ಸಂತೋಷದಿಂದನೂ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀನಿ. ನಾನೊಬ್ಬ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ, ಸದ್ಯಕ್ಕೆ ಕುಲಪತಿ, ಅದಕ್ಕಿಂತ ಮಿಗಿಲಾಗಿ ನಾನು ಒಬ್ಬ ಕೃಷಿ ಕುಟುಂಬದಿಂದ ಬಂದಂಥ ರೈತನ ಮಗ. ಕೃಷಿಗೆ ಸಂಬಂಧಪಟ್ಟವರು ಎಲ್ಲ ಇನ್ಪುಟ್ ಏಜೆನ್ಸಿಗಳಲ್ಲಿ ಈ ಫರ್ಟಿಲೈಸರ್ಸು ಅಥವಾ ಈಗ ನಾವು ರಾಸಾಯನಿಕ ಗೊಬ್ಬರಗಳಂತೇಳಿ ಏನು ಹೇಳ್ತೀವಿ ಆ ಕಂಪನಿಯವ್ರದ್ದು ಪಾತ್ರ ಭಾಳ ದೊಡ್ಡದಿದೆ. ಆ ದೃಷ್ಟಿಯಿಂದ ನನಗೆ ಕೊಟ್ರೇಶ್ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳಿ ಕೇಳಿದಾಗ ನಿಜವಾಗಿ ನನಗೆ ಟೈಮ್ ಇರಲಿಲ್ಲ.
ಆದರೂ ನಾನು ಹೇಳಿದೆ ಪಡೆ ಒಂದು ತಾಸ್ ಬರ್ತೀನಿ ಬಟ್ ದಯವಿಟ್ಟು ಯು ಹ್ಯಾವ್ ಟು ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿದೆ ಯಾಕಂದ್ರೆ ಈಗ ತಮಗೆಲ್ಲರಿಗೂ ಗೊತ್ತಿದೆ ವರ್ಷದ ಕೊನೆ ಟೈಮಲ್ಲಿ ನಾವು ಯು ಹ್ಯಾವ್ ಟು ರನ್ ಅರೌಂಡ್ ಡಿಫ್ರೆಂಟ್ ಗೌರ್ಮೆಂಟ್ ಆಫೀಸಸ್ ಫಾರ್ ಬಜೆಟ್ ಅಂಡ್ ಅದರ್ ಪ್ರಿಪರೇಷನ್ಸ್ ಅದಕ್ಕೆ ನಾನು ಅದರ್ವೈಸ್ ಐ ವಾಂಟ್ ಟು ಕಮ್ ಮೇ ಬಿ ಐ ಮಿಸ್ ದ ಗ್ರೇಟ್ ಲೆಕ್ಚರ್ ಉಪನ್ಯಾಸ ಬೈ ಶ್ಯಾಮ್ಬಾಡ್ ಅಂತ ಅನ್ಸುತ್ತೆ ಬಹುಶಃ ನೀವೆಲ್ಲರೂ ಕೇಳಿರಿ ಅದನ್ನ ನಾನು ಜಾಸ್ತಿ ಹೇಳೋದಿಲ್ಲ ಕೃಷಿ ಸಂಬಂಧಪಟ್ಟಂಗೆ ನಾನು ಹೇಳಬೇಕಪ್ಪ ಅಂತಂದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ ಉತ್ತರ ಕರ್ನಾಟಕದ ಒಂದು ಹೆಮ್ಮೆ ಕೃಷಿ ವಿಶ್ವವಿದ್ಯಾಲಯ ಅಂತ ಹೇಳ್ತೀವಿ ಎಲ್ಲರಿಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಅಂದ್ರೆ ಹೆಚ್ಚು ಕಡಿಮೆ ನಿಮ್ಮ ಡೀಲರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ರೈತರ ವಿಶ್ವವಿದ್ಯಾಲಯನೂ ಅಂತೇವೆ ಯಾಕಂದ್ರೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಕೇವಲ ನಾವು ಡಿಗ್ರಿ ಕೊಡೋದ್ರ ಬಗ್ಗೆ ಡಿಗ್ರಿಗೆ ತಗೊಳ್ಳೋದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇರ್ತೇವೆ ಇಲ್ಲಿ ಮಾತ್ರ ನಾವು ರೈತರನ್ನು ಯಾವ ರೀತಿ ಉದ್ಧಾರ ಮಾಡಬೇಕು ನಮ್ಮ ಹೊಸ ಹೊಸ ತಂತ್ರಜ್ಞಾನಗಳನ್ನು ಯಾವ ರೀತಿ ನಾವು ರೈತರಿಗೆ ಮುಟ್ಟಿಸಬೇಕು ಈ ಹೊಸ ಹೊಸ ಗೊಬ್ಬರಗಳ ವಿಚಾರದಲ್ಲಿನೂ ಯಾವ ರೀತಿ ನಾವು ಅವರಿಗೆ ಮನದಟ್ಟು ಮಾಡಬೇಕು ಅನ್ನುವಂಥದ್ದು ಹಲವಾರು ಯೋಜನೆಗಳನ್ನು ಕಂಡು ನಾವು ಮಾಡ್ತಾ ಇರ್ತೀವಿ ಅದರಲ್ಲಿ ಪ್ರಮುಖವಾಗಿದ್ದು ಇಂಥ ಒಂದು ಫರ್ಟಿಲೈಸರ್ಸ್ ಬಗ್ಗೆ ಅದು ಡೀಲರ್ಸ್ ಬಗ್ಗೆ ನಾನು ಯಾಕೆ ವಿಚಾರ ಮಾಡಿದೆಪ್ಪ ಅಂತಂದ್ರೆ ನಾನು ಬಂದು ಒಂದೆರಡು ತಮ್ಮ ಹತ್ರ ನನ್ನ ಮನದಾಳದ ಮಾತುಗಳನ್ನು ಹಂಚ್ಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ತಿಳ್ಕೊಂಡಿದ್ದೆ ಅದು ಅಲ್ಲದೆ ಮತ್ತೆ ಡೀಲರ್ಸು ಡೀಲರ್ಸ್ ಕುಟುಂಬದವರು ಇದ್ದಿದ್ದು ನೋಡಿ ಭಾಳ ಸಂತೋಷ ಆಯಿತು ಯಾಕಂದ್ರೆ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳು ಇದ್ದಿದ್ರೆ ಅದಕ್ಕೆ ಮೆರಗು ಬರೋದಿಲ್ಲ ನಾನು ತುಂಬ ಸಂತೋಷ ಐ ಶುಡ್ ಅಪ್ರಿಸಿಯೇಟ್ ದಿ ಕಾನ್ಸೆಪ್ಟ್ ಆಫ್ ಬ್ರಿಂಗಿಂಗ್ ದ ಫ್ಯಾಮಿಲಿ ಟುಗೆದರ್ ಆ್ಯಂಡ್ ಮೋರ್ ಓವರ್ ಯು ಆರ್ ಸೆಲೆಬ್ರೇಟಿಂಗ್ 25 ಇಯರ್ಸ್ ಆಫ್ ಟುಗೆದರ್ನೆಸ್ ವಿತ್ ಆಲ್ ದಿ ಡೀಲರ್ಸ್ ಐ ಆಮ್ ಶ್ಯೂರ್ ಯು ಹ್ಯಾವ್ ರಿಯಲಿ ಟೇಕನ್ ಎ ಗುಡ್ ಸ್ಟೆಪ್ ಇನ್ ಬ್ರಿಂಗಿಂಗ್ ಆಲ್ ದೋಸ್ ಫ್ಯಾಮಿಲೀಸ್ ಪರ್ಟಿಕ್ಯುಲರ್ಲಿ ಕಿಡ್ಸ್ ಆಲ್ಸೋ ಕಿಡ್ಸ್ಗೆ ಗೊತ್ತಾಗತ್ತೆ ಅಂದರೆ ನಮ್ಮ ತಂದೆ ತಾಯಿ ಯಾವ ರೀತಿ ಈ ರೀತಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಶಾನ್ ಬಾಬು ಅವರು ಹೇಳ್ದಂಗೆ ಪಾಲಕರ ಮೇಲೆ ಭಾಳ ಒಂದು ಜವಾಬ್ದಾರಿ ಇದೆ ನಿಮ್ಮ ಮಕ್ಕಳೆಲ್ಲರೂ ಇಲ್ಲಿ ಕುಂತು ಕೇಳಿರ್ತಾರೆ ಬಹುಶಃ ಅವ್ರ ಮಾತುಗಳನ್ನು ಆದರೆ ಅವ್ರಿಗಿಂತ ಜವಾಬ್ದಾರಿ ನಿಮಗೆ ಹೆಚ್ಚಿದೆ ನೀವು ನಿಮ್ಮ ಮಕ್ಕಳ ಮೇಲೆ ಅಪಾರ ನಿರೀಕ್ಷೆ ಇಟ್ಟು ಅವ್ರ ಮೇಲೆ ಪ್ರೆಷರ್ ಹಾಕಿದ್ರೆ ಅಂದರೆ ನೀವು ಪಾಲಕರಾಗಿ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸೋದಿಲ್ಲ ಅಂತ ಹೇಳ್ಬೋದು ಬಹುಶಃ ಅದನ್ನೇ ಹೇಳಿರ್ಬೋದು ಅಂತ ನಾನು ಅನ್ಕೋತೀನಿ ಶಾನ್ ಬಾಬು ಅವರು ಯಾಕಂದ್ರೆ ಇತ್ತೀಚಿನ ಈ ಕಾಂಪಿಟೇಟಿವ್ ವರ್ಲ್ಡ್ ಅಂತ ಹೇಳ್ತೀವಿ ನಾವು ಯಾವಾಗಲೂ ಸ್ಪರ್ಧಾತ್ಮಕ ಜಗತ್ತು ಇವೆಲ್ಲರೂ ಪಾಲಕರು ಏನು ಮಾಡ್ತಾರೆ ನನ್ನ ಮಗ ಎಷ್ಟು ಪರ್ಸೆಂಟೇಜ್ ಮಾಡಬೇಕು ಅನ್ನೋದೊಂದು ಟಾರ್ಗೆಟ್ ಕೊಟ್ಬಿಡ್ತೀರಿ ಅವರಿಗೆ 90 ಮಾಡಬೇಕು 98 ಮಾಡಬೇಕು 80 ಮಾಡಬೇಕು ಏ ಪಕ್ಕದವನು ನೋಡು ಅವನು 80 ಮಾಡಿ ಆ ಕಾಲೇಜ್ ಸೇರಿದ ಈ ಕಾಲೇಜ್ ಸೇರಿದ ನೀನು ಇಷ್ಟು ಮಾಡಿದರೆ ನನ್ನ ಮರ್ಯಾದೆ ತೆಗಿತೀಯ ಅಂತೇಳಿ ಎಲ್ಲರೂ ತಂದೆ ತಾಯಿಗಳು ಆ ಚೆಕ್ನೆ ಮಾಡ್ತೀನೋ ಇಲ್ಲೋ ಅಂತ ಗೊತ್ತಾಗೋಣ ಅಥವಾ ಅವನಷ್ಟಕ್ಕೆ ಅವನನ್ನೇ ಈ ಪ್ರೆಷರ್ ಹಾಕೊಂಡ್ಬಿಡ್ತಾ ಆ ಹುಡುಗರು ಆ ವಯಸ್ಸಿನಲ್ಲೇ ಪ್ರೆಷರ್ ಬಂದರು ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಬಹುಶಃ ಆ ರೀತಿ ಮಾಡಬೇಡ ಅಂತೇಳಿ ಶಾನ್ಬಾಗ್ ಅವರು ಬಹುಶಃ ತಮ್ಮನ್ನೆಲ್ಲರನ್ನು ಕಳಕಳಿಯಿಂದ ತಮ್ಮ ಉಪನ್ಯಾಸದಲ್ಲಿ ಹೇಳಿರ್ಬೋದು ಅಂತ ಅನ್ಕೋತೀನಿ ಈಗ ಅದೇ ರೀತಿ ನಾವು ಇಲ್ಲಿ ಕೃಷಿಗೆ ಬರೋಣ ಅವರು ತಮ್ಮ ಮಕ್ಕಳ ಸಲುವಾಗಿ ಒಂದು ಇದು ಹೇಳಿದ್ರಿ ಕೃಷಿಯಲ್ಲಿ ಏನಾಗ್ತದೆ ನಾವು ಎಲ್ಲರೂ ಹೇಳ್ತೀವಿ ಕೃಷಿಕರಂದರೆ ಅಥವಾ ನಮ್ಮ ಕೃಷಿ ಅಂದರೆ ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ರೈತರಂದರೆ ನಮ್ಮ ದೇಶದ ಬೆನ್ನೆಲುಬು ಇದ್ದಂಗೆ ಅಂತ ಹೇಳ್ತೀವಿ ಆದರೆ ಎಲ್ಲರಿಗೂ ಗೊತ್ತಿದೆ ಕೃಷಿ ಅಂದರೆ ಅನಕ್ಷರಸ್ಥರಿರ್ತಕ್ಕಂಥ ರೈತರು ಮೆಜಾರಿಟಿ ಎಲ್ಲರೂ ಈಗ ಅದು ಈ ಇತ್ತೀಚೆಗೆ ಅಂತರೂ ಇತ್ತೀಚಿನ ಬೆಳವಣಿಗೆ ತಮಗೆಲ್ಲರಿಗೂ ಗೊತ್ತಿದೆ ಅದು ಕೃಷಿ ಮಾಡೋರು ಇತ್ತೀಚಿನ ಯುವ ಜನಾಂಗ ಅಂತರೂ ಕೃಷಿ ಕಡೆ ಹೊಳ್ಳಿನೂ ನೋಡೋದು ಕೃಷಿಗೆ ಯುವ ಜನಾಂಗನ ಸೆಳೆಯುವಂಥ ಸೆಳೆತ ಹೋಗ್ಬಿಟ್ಟಿದೆ ಅದೇನು ಬೇಡ ಬಿಡಪ್ಪ ಎಲ್ಲಿ ಎಲ್ಲಿ ದಕ್ಕಲಿಲ್ಲ ಅಂತಂದ್ರೆ ಹೋಗಿ ಕೃಷಿಗೆ ದಕ್ಕಂತಾರೆ ಅದು ಬಂದಿದೆ ಎಲ್ಲಿ ದಕ್ಕಲಿಲ್ಲ ಅಂದರೆ ಹೋಗಿ ರಾಜಕಾರಣದಲ್ಲಿ ದಕ್ಕರೆ ಅಂತಲೂ ಹೇಳ್ತಿರ್ತಾರೆ ಆದರೆ ನಮ್ಮ ಪ್ರೊಫೆಷನ್ದಾಗ ನಾವು ಹೇಳ್ತೀವಿ ಏನಾದರೂ ಪರ್ಸೆಂಟೇಜ್ ಮಾಡಿದ ಅಂತಂದ್ರೆ ನೀನು ಮೆಡಿಕಲ್ ಮಾಡು ಅಥವಾ ಇಂಜಿನಿಯರಿಂಗ್ ಮಾಡು ಅಥವಾ ಎಲ್ಲಿ ದಕ್ಕಲಿಲ್ಲ ಅಂದ್ರೆ ಕಡೆಗೆ ಒಂದು ಅಗ್ರಿ ಮಾಡಪ್ಪ ಅಂತ ಹೇಳಿ ಕಳಿಸುವಂಥ ಸಂದರ್ಭವೂ ಇದೆ ಬಟ್ ಇತ್ತೀಚೆಗೆ ಭಾಳ ಅದಕ್ಕೆ ಡಿಮಾಂಡು ಬಂದಿದೆ ಈಗ ನಾವು ಮತ್ತೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಬರೇ ಮೊದಲು ಪಿ ಯು ಸಿ ಆದವರಿಗೆ ಅಗ್ರಿ ಕೋರ್ಸ್ ಮಾಡ್ತಾ ಇದ್ದೀವಿ ಬಟ್ ನಾವು ಯು ಹ್ಯಾವ್ ಸ್ಟಾರ್ಟೆಡ್ ಡಿಪ್ಲೊಮಾ ಕೋರ್ಸಸ್ ಆಲ್ಸೋ ಫಾರ್ ಎಸ್ ಎಸ್ ಎಲ್ ಸಿ ಪಾಸ್ಡ್ ಹುಡುಗರಿಗೆ ಕೇಳ್ತಾ ಇದ್ದೀವಿ ಸರ್ಕಾರದ ಉದ್ದೇಶ ಏನಿತ್ತು ಡಿಪ್ಲೊಮಾ ಮಾಡಿದರೆ ಒಂದು ಸ್ವಲ್ಪ ಆದರೂ ಕೃಷಿ ಜ್ಞಾನ ಕೊಡ್ತಾರೆ ಅವರು ಹೋಗಿ ಹೊರಳಿ ತಮ್ಮ ಹೊಲಗಳಲ್ಲಿ ಕೆಲಸ ಮಾಡಿ ಒಂದು ಸ್ವಲ್ಪ ಗ್ರಾಮೀಣ ಅಭಿವೃದ್ಧಿಯಲ್ಲಿ ತೊಡಕೊಳ್ಳಿ ಅಂತೇಳಿ ನಾವು ಪ್ರಾರಂಭ ಮಾಡಿದ್ದೀವಿ ಆ ಪ್ರಾರಂಭ ಮಾಡಿದ ಉದ್ದೇಶ ಏನಿತ್ತು ಆದರೆ ಎಲ್ಲ ಡಿಪ್ಲೊಮಾದವರು ಪಾಸ್ ಆದ ತಕ್ಷಣ ಒಂದು ಸಂಘ ಕಟ್ಟಿಕೊಂಡು ಸರ್ಕಾರಕ್ಕೆ ಒಂದು ನಿವೇದನೆ ಕೊಟ್ಟು ವಿ ವಾಂಟ್ ಜಾಬ್ಸ್ ವಿ ಹ್ಯಾವ್ ಟು ಕ್ರಿಯೇಟ್ ಜಾಬ್ಸ್ ಬಿಕಾಸ್ ಯು ಹ್ಯಾವ್ ಸ್ಟಾರ್ಟೆಡ್ ಡಿಪ್ಲೊಮಾ ಪ್ರೋಗ್ರಾಮ್ಸ್ ಅಂತ ನಮ್ಮ ಕೃಷಿ ಸಚಿವರು ಈಗಿನ ಕೃಷಿ ಸಚಿವರು ಭಾಳ ಸ್ಪಂದನೆ ಮಾಡ್ತಾರೆ ಇಂಥ ಹೊಸ ವಿಷಯಗಳಲ್ಲಿ ನಮಗೊಂದು ಇದು ಹೇಳಿದರು ನಿಮ್ಮಲ್ಲಿ ಈಗ ಇನ್ಫ್ಯಾಕ್ಟ್ ಧಾರವಾಡ ಅಗ್ರಿಕಲ್ಚರ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಅಥವಾ ಮೋಸ್ಟ್ ಎಕ್ಸೈಟಿಂಗ್ ಫಾರ್ ಅವರ್ ಗೌರ್ಮೆಂಟ್ ಇಸ್ 30% ಆಫ್ ದೀಸ್ ಡಿಪ್ಲೊಮಾ ಹೋಲ್ಡರ್ಸ್ ಆರ್ ಗೋಯಿಂಗ್ ಬ್ಯಾಕ್ ಟು ದೇರ್ ಓನ್ ಫಾರ್ಮ್ಸ್ ಅಂದ್ರೆ 30% ಜನ ಅಂದ್ರೆ 30% ಡಿಪ್ಲೊಮಾ ಮಾಡಿದ ಹುಡುಗರು ಮರಳಿ ಹೋಗ್ತಾ ಇದ್ದಾರೆ ಆದರೆ ಅದೇ ನಮ್ಮ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ನಲ್ಲಿ ಇಲ್ಲ ನಾಟ್ ಇವನ್ 2%
ना प्रति वर्ष सवि ग्राजुएट नम अग्रिकलर यूनिवर्सिटी या राज्यदे नाक कृषि विश्वविद्यालय सीरी सवि व्यार्थी वर्ग बरतर कृषि पदवी पड़ा और मरली हम ऐन तम वर्गल वकलतन अथवा हल्ले हम से नोड़े भाला पर्सेंट ओनली 2% बट दिस 30% फिगर इज मोर एक्साइटिंग टू अवर गवर्नमेंट सो अवर अग्रिकलर यूनिवर्सिटी इज रियली एक्साइटेड सो वी शैल स्ट्रेंथन दिस डिप्लोमा प्रोग्राम्स अंत याके अंतर्रे इवरल्ली ओंदु स्वल्प आदरू ज्ञान इरुत्ते ई 30% जन हल्ले होगि तम्म ग्रामगळल्लि अथवा तम्म सुत्तमुत्तल रैतरिगे एनादरू ज्ञानद ಒಂದು ಮಾಹಿತಿ ಕೊಟ್ಟಾಗ ಕೃಷಿಗೆ ಒಂದು ಸ್ವಲ್ಪ ಹೆಚ್ಚಿನ ಉತ್ತೇಜನ ಸಿಗಬಹುದು ಅನ್ನುವುದು ಯೋಚನೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ರೈತರು ಮೊದಲು ಏನಾದರೂ ಕೃಷಿ ಮಾಹಿತಿಗೆ ಡಿಪಾರ್ಟ್ಮೆಂಟ್ ನಮ್ಮ ವಿಶ್ವವಿದ್ಯಾಲಯಗಳು ನಾವು ವಿಶ್ವವಿದ್ಯಾಲಯ ನಾವು ಜನರೇಟರ್ ಆಫ್ ಟೆಕ್ನಾಲಜೀಸ್ ಅಂತೀವಿ ಡಿಪಾರ್ಟ್ಮೆಂಟ್ ಅವರು ಅದನ್ನು ಪಾಸ್ ಆನ್ ಮಾಡಬೇಕಂತ ದಟ್ ಈಸ್ ದ ಮೆಕ್ಯಾನಿಸಮ್ ಬಹುಶಃ ಅದರ ಬಗ್ಗೆ ನಾನು ಹೆಚ್ಚಿಗೆ ಚರ್ಚೆ ಮಾಡೋದಿಲ್ಲ ಆದರೆ ಏನಾದರೂ ಒಂದು ಮಾಹಿತಿ ಬೇಕಾದಾಗ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡೋದು ಪ್ರೈವೇಟ್ ಡೀಲರ್ಸ್ ಅಂತ ಹಳ್ಳಿಯಲ್ಲಿ ಒಂದು ಯಾವುದಾದ್ರೂ ಒಂದು ಫರ್ಟಿಲೈಸರ್ ಶಾಪ್ ಇತ್ತಂದ್ರೆ ಏನಾದರೂ ಒಂದು ನಮಗೆ ಬೆಳೆಗೆ ಏನಾದರೂ ಕಷ್ಟ ಬರ್ತಿತ್ತು ಅಂತಂದ್ರೆ ಗೊಬ್ಬರದರ ಕಷ್ಟ ಇರಬಹುದು ಅಥವಾ ಬೆಳೆಗೆ ಏನಾದರೂ ಒಂದು ಪೀಡೆ ಬಂದಾಗ ಇಮಿಡಿಯೇಟ್ಲಿ ಕೇಳೋದು ಅವರು ಡೀಲರ್ಸ್ ಅನ್ನು ಕೇಳ್ತಾರೆ ಏ ನಮ್ಮ ಬೆಳೆ ಈ ತರ ಆಗಿದೆ ರೀ ಒಂದು ತಿಂಗಳು ಇದೆ ಅಥವಾ ಈ ತರ ಹಳದಿ ಆಗ್ತಾ ಇದೆ ಅಥವಾ ಈ ತರ ಒಂದು ಚುಕ್ಕೆ ರೋಗ ಕಾಣ್ತಾ ಇದೆ ನಿಮ್ಮಲ್ಲಿ ಯಾವ ಔಷಧಿ ಇದೆ ಅಥವಾ ನಿಮ್ಮಲ್ಲಿ ಯಾವ ಗೊಬ್ಬರ ಇದೆ ಇಲ್ಲಿ ನಿಮ್ಮ ರೋಲ್ ಬಹಳ ದೊಡ್ಡದಿದೆ ಯಾಕೆ ಹೇಳ್ತೀನಿಪ್ಪ ಅಂತಂದ್ರೆ ಅದಕ್ಕೆ ನಾನು ಉದಾಹರಣೆ ಕೊಟ್ಟು ಹೇಳ್ತೀನಿ ಬಹುಶಃ ನೀವು ಅದಕ್ಕೆ ಕೆಲವರು ಒಪ್ಪೋತೀರಿ ಅಂತ ಅನ್ಕೋತೀನಿ ಆದ್ರೆ ನಿಮ್ಮನ್ನ ಕ್ರಿಟಿಸೈಸ್ ಮಾಡ್ಬೇಕಂತಲ್ಲ ಅವಾಗ ನಿಮ್ಮಲ್ಲಿ ಇರತಕ್ಕಂತ ಗೊಬ್ಬರ ಒಂದನ್ನೇ ಸೇಲ್ ಮಾಡೋ ದೃಷ್ಟಿಯಿಂದ ನೀವು ಗೊಬ್ಬರ ಶಿಫಾರಸು ಮಾಡಿದ್ರೆ ಅಂದ್ರೆ ರೈತರಿಗೆ ನಾವು ದೊಡ್ಡ ಅನ್ಯಾಯ ಮಾಡ್ತಾ ಇರ್ತೀವಿ ನಾನು ಅದನ್ನು ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ಈಗ ನಮ್ಮಲ್ಲಿ ನಾನು ಯಾಕೆ ಬಿಜಾಪುರ ಜಿಲ್ಲೆಯಿಂದ ಬಂದಂತಾರ ರೈತನ ಮಗ ಅಂತ ಹೇಳಿದ್ದೀನಿ ಬಿಜಾಪುರ ಜಿಲ್ಲೆಯವನು ನಮ್ಮಲ್ಲಿ ನಾವು ತೆಲುಗಿ ಏರಿಯಾದವರು ತೆಲುಗಿ ಅಂದ್ರೆ ನಿಮ್ಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಉಳ್ಳಾಗಡ್ಡೆ ಬೆಳಿತೀವಿ ಉಳ್ಳಾಗಡ್ಡೆ ಬಹುಶಃ ಯಾರನ್ನು ಕೇಳಿದ್ರು ಯೂರಿಯಾ ಗೊಬ್ಬರ ಯಾರು ಹೇಳೋದಿಲ್ಲ ಇಮಿಡಿಯೇಟ್ಲಿ ನಿಮ್ಗೆ ಯೂರಿಯಾ ಗೊಬ್ಬರ ಹಾಕಂತ ಹೇಳೋದಿಲ್ಲ ಇನ್ನ ಕಾಂಪ್ಲೆಕ್ಸ್ ಹೇಳ್ತಿ ಅಥವಾ ಪೊಟ್ಯಾಷಿಯಂ ಮರ ಹೇಳ್ತಿ ಅಥವಾ ಈ ಟೈಪ್ ಫರ್ಟಿಲೈಸರ್ ಸೇರ್ಬೋದು ಆದ್ರೆ ನಿಮ್ಮ ಡೀಲರ್ಸ್ ಕಡೆ ಬರೀ ಯೂರಿಯಾ ಗೊಬ್ಬರ ಇತ್ತಂದ್ರೆ ಆ ಆನಿಯನ್ ಕ್ರಾಪಿಂಗ್ ನೀವು ಯೂರಿಯಾ ಶಿಫಾರಸ್ ಮಾಡಿಬಿಟ್ರೆ ಇಲ್ಲ ನನ್ನ ಕಡೆ ಇದು ಅಷ್ಟೇ ಇದಪ್ಪ ನೀವು ಯೂರಿಯಾ ಹೋಗಿ ಹಾಕು ಅಂತ ಬಿಟ್ರಂದ್ರೆ ಆ ರೈತ ಆ ಬೆಳಿತಾನ ಚೆನ್ನಾಗಿ ಕಾಣ್ತೈತಿ ಬಹಳ ನೀವು ಯೂರಿಯಾ ಗೊಬ್ಬರ ಹಾಕಿದ ಕೂಡಲೇ ಬಹಳ ದಸ್ಪಷ್ಟವಾಗಿ ಗಡ್ಡಿ ಬೆಳಿತಾವ ಅದನ್ನ ಬಹಳ ಆದ್ರೆ ನೀವು 10 ದಿನನೂ ಇಡಕ್ ಆಗೋದಿಲ್ಲ ಗಡ್ಡಿ ಅಂದ್ರೆ ಅತಿಯಾದ ಶಿಫಾರಸು ಮಾಡಿದಂತ ಸಾರ್ವಜನಿಕ ಬೆಳೆಸಿದ್ರಂದ್ರೆ ಆನಿಯನ್ ಕ್ರಾಪ್ ಯಾವ ರೀತಿ ಆಗ್ತದೆ ಎಲ್ಲರೂ ಇಲ್ಲಿ ರೈತರು ಇದ್ದವರಾಗಿದ್ರೆ ಅದನ್ನು ನಿಮ್ಗೆ ನಾನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಹೊಸ ತಂತ್ರಜ್ಞಾನ ಏನಾದರೂ ರೈತರಿಗೆ ಮೊದಲು ಯಾರನ್ನಾದರೂ ಕೇಳಬೇಕಾದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಫರ್ಟಿಲೈಸರ್ ಡೀಲರ್ಸ್ನೇ ಕೇಳ್ತಾರೆ ಇದು ಒಂದು ಗೊಬ್ಬರ ವಿಷಯ ಆಯ್ತು ಅಥವಾ ನ್ಯೂಟ್ರಿಯಂಟ್ ಅಪ್ಲಿಕೇಶನ್ ಬಗ್ಗೆ ಆಯ್ತು ಇವನ್ ಪೆಸ್ಟ್ ಅಂಡ್ ಡಿಸೀಸ್ ಅಂತ ತೋರಿ ಏನೋ ಒಂದು ಹೊಸ ಹುಳ ಬಂದಂಗೆ ಐತ್ರಿ ಅಥವಾ ಒಂದು ಮಜ್ಜಿಗೆ ರೋಗ ಬಂದಂಗೆ ಐತ್ರಿ ಅಥವಾ ಒಂದು ಇನ್ನೊಂದು ಯಾವುದೋ ಕೀಟ ಬಾಧೆ ಆಗೈತ್ರಿ ನಿಮ್ಮಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಕೀಟನಾಶಕ ಕೊಡ್ರಿ ಅಂತಂದಾಗ ನಿಮ್ಮ ಡೀಲರ್ಸ್ಗೆ ಏನಾಗ್ತದೆ ಅಲ್ಲಿ ಇರ್ತಕ್ಕಂಥದ್ದು ಯಾವ್ದೈತೋ ಅದನ್ನ ಅಷ್ಟೇ ಪುಷ್ ಮಾಡಕ್ ನೋಡಿದ್ರಿ ಅಥವಾ ಅದಕ್ಕೆ ಅದು ರೆಲೆವೆಂಟ್ ಇದೆಯೋ ಇಲ್ಲೋ ಅದರೈಟ್ ಕಂಟ್ರೋಲ್ಸ್ ಪರ್ಟಿಕ್ಯುಲರ್ ಪೆಸ್ಟ್ ಆರ್ ಡಿಸೀಸ್ ಅನ್ನೋದು ಮಾಹಿತಿ ಇರಲಾರ್ದ ನಿಮ್ಮಲ್ಲಿ ಇರ್ತಕ್ಕಂಥ ಸ್ಟಾಕ್ ಕ್ಲಿಯರ್ ಮಾಡಕ್ ನೀವು ರೆಕಮೆಂಡ್ ಮಾಡಿದ್ರಿ ಅಂದ್ರೆ ಅದು ಒಂದು ನಾವು ರೈತರಿಗೆ ಮಾಡ್ತಕ್ಕಂಥ ದೊಡ್ಡ ಮೋಸ ಅದಕ್ಕೆ ನಾನು ಯಾಕೆ ಅದನ್ನ ಐ ವಾಂಟೆಡ್ ಟು ಅಪೀಲ್ ಕಳೆನಾಶಕಗಳನ್ನು ಬೆಳೆಸಿದ್ರೆ ಅನುಕೂಲ ಆಗ್ತದೆ ಅನ್ನೋ ಮಾಹಿತಿ ನಿಮ್ಗೆ ಗೊತ್ತಿದ್ರೆ ಹೇಳ್ಬೇಕು ಬರೀ ನಿಮ್ಮಲ್ಲಿ ಇರ್ತಕ್ಕಂಥ ಸ್ಟಾಕ್ ಏನಾದರೂ ಕ್ಲಿಯರ್ ಮಾಡಕ್ ಹೇಳಿದ್ರೆ ಅಂದ್ರೆ ನಮ್ಮ ರೈತರಿಗೆ ಬಹಳ ದೊಡ್ಡ ಮೋಸ ಆದಂಗೆ ಆಗುತ್ತೆ ಅದಕ್ಕೆ ನಾನು ಒಂದು ನಮ್ಮ ದೃಷ್ಟಿಯಿಂದ ಅಥವಾ ನಮ್ಮ ವಿಶ್ವವಿದ್ಯಾಲಯ ದೃಷ್ಟಿಯಿಂದ ವಾಟ್ ಐ ವಾಂಟೆಡ್ ಟು ಅಪೀಲ್ ಟು ಇನ್ಫ್ಯಾಕ್ಟ್ ನಾನು ಹೋದಾಗ ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಇಂಥ ಪ್ರೈವೇಟ್ ಇದ್ದಾಗ ನಿಮ್ಮ ಕಡೆ ಮಾಹಿತಿ ಇತ್ತು ಹೇಳಿ ತಪ್ಪು ಮಾಹಿತಿ ಅಂತೂ ಕೊಡಬೇಡಿ ತಪ್ಪು ಮಾಹಿತಿ ಕೊಟ್ಟು ನಮ್ಮ ರೈತರಿಗೆ ಮತ್ತಷ್ಟು ನಾವು ಅವ್ರು ಆಗಲೇ ಒಂದು ಒಂದು ವಿಶೇಷ ಸರ್ಕಲ್ದಲ್ಲಿ ಅದಾರೆ ಈಗಾಗಲೇ ರೈತರು ಈ ರೀತಿ ನಾವು ತಪ್ಪು ತಂತ್ರಜ್ಞಾನ ಕೊಟ್ಟು ಆ ಗೊಬ್ಬರ ಅದು ಬೇಕೋ ಬೇಡ ಗೊತ್ತಾಗೋದಿಲ್ಲ ಪೆಸ್ಟಿಸೈಡು ಅಥವಾ ವಿಡಿಸೈಡ್ಸು ಬೇಕೋ ಬೇಡ ಗೊತ್ತಾಗೋದಿಲ್ಲ ಇದನ್ನು ಅವ್ರಿಗೆ ನಾವು ತಪ್ಪು ದಾರಿ ಹೇಳೋದಕ್ಕಿಂತ ಮುಂಚೆ ನಿಮ್ಮಲ್ಲಿರ್ತಕ್ಕಂಥ ಡೀಲರ್ಸ್ನಲ್ಲಿ ನಾವೆಲ್ಲರೂ ನೀವೇ ಬಂದು ಟ್ರೈನಿಂಗ್ ತಗೋ ಅಂತ ಹೇಳೋದಲ್ಲ ನಿಮ್ಮಲ್ಲಿರ್ತಕ್ಕಂಥ ಯಾವ ಆಳುಗಳ ಮೇಲೆ ಡಿಪೆಂಡ್ ಆಗಿರ್ತೀರಿ ಸೇಲ್ ಮಾಡೋಕೆ ಅವ್ರು ಏನಾದರೂ ಸ್ವಲ್ಪ ಅಕ್ಷರಸ್ಥರಿದ್ರೆ ಅವ್ರನ್ನ ನಮ್ಮಲ್ಲಿ ಬೇಕಾದ್ರೆ ಟ್ರೈನಿಂಗ್ ಕಳಿಸ್ರಿ ನಾವು ಟ್ರೈನಿಂಗ್ ಕೊಡ್ತೀವಿ ಅಂತ ದಟ್ ಈಸ್ ವಾಟ್ ಐ ಆಮ್ ಅಪೀಲಿಂಗ್ ಟು ಆಲ್ ದಿ ಪ್ರೈವೇಟ್ ಪೀಪಲ್ ಸ್ವಲ್ಪ ಅದರ ಜ್ಞಾನ ಇರಲಿ ಅವ್ರಿಗೆ ಏನಪ್ಪ ಹತ್ತಿ ಬಗ್ಗೆ ಯಾವುದೇನೋ ಕೀಟನಾಶಕ ಕೇಳಾಕಂದ್ರೆ ಹತ್ತಿ ಮೇಲೆ ಯಾವ್ದು ಕೊಡ್ಬೋದು ಈಗ ಹೆಚ್ಚು ಕಡಿಮೆ ನಮ್ಮಲ್ಲಿ ಈಗ ದವಾಖಾನೆಗೆ ಹೋಗ್ತೇವಲ್ಲ ಹಳ್ಳಿಯಾಗ ನಿಮ್ಗೆ ಎಲ್ಲರಿಗೆ ಗೊತ್ತಿದೆ ಇಲ್ಲಿ ಒಂದು ದೊಡ್ಡ ಸ್ಪೆಷಲೈಸ್ಡ್ ಹಾಸ್ಪಿಟಲ್ಸ್ ಅದು ವಿಚಾರ ಮಾಡ್ತೇವೆ ಅದೇ ನೀವು ಹಳ್ಳಿಯಾಗ ಹೋಗ್ರಿ ಕಂಪೌಂಡರ್ನೇ ಡಾಕ್ಟರ್ ಇದ್ದಂಗೆ ಡಾಕ್ಟರ್ ಸಿಗುವುದಿಲ್ಲ ಅವ್ರ ಕಡೆ ಏನು ಕಂಪೌಂಡರ್ ಇರ್ತಾರಲ್ಲ ಆ ಡಾಕ್ಟರ್ ಇದ್ದಿದ್ರು ದವಾಖಾನೆ ನಡೆಸ್ತಿರ್ತಾನೆ ಸೊ ಆ ರೀತಿಯಲ್ಲಿ ಡೀಲರ್ಸ್ ಕಡೆ ಏನು ಕೆಲಸ ಮಾಡ್ತಕ್ಕಂಥ ಏನು ಜನ ಇರ್ತಾರಲ್ಲ ಅವರಿಗೆ ಸ್ವಲ್ಪ ಇದರ ತಂತ್ರಜ್ಞಾನ ಅಥವಾ ಅವರಿಗೆ ತರಬೇತಿ ಕೊಟ್ಟು ಅವರಿಗೆ ಒಂದು ಸ್ವಲ್ಪ ವೆಲ್ವರ್ಸ್ ಇದ್ರೆ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಐ ಥಾಟ್ ಆಫ್
ರಿಕ್ವೆಸ್ಟಿಂಗ್ ಆಲ್ ದಿ ಡೀಲರ್ಸ್ ಅಟ್ ಲೀಸ್ಟ್ ನಿಮ್ಮಲ್ಲಿ ಇರತಕ್ಕಂತ ಒಬ್ಬರು ಇಬ್ಬರು ಆಳು ಕಾಳು ಏನು ಇರ್ತಾರೆ ಅವರಿಗೆ ಒಂದು ಸ್ವಲ್ಪ ಪಕ್ಷಜ್ಞಾನ ಹೇಳಿದ್ದನ್ನು ತಿಳಿವಂತವರು ಇದ್ದರೆ ಅವರನ್ನು ನಮ್ಮ ಸಮೀಪದ ಕೃಷಿ ವಿಶ್ವವಿದ್ಯಾಲಯದ ಯಾವುದೇ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತರಬೇತಿ ಆರಂಭ ಕೇಳ್ರಿ ಅಥವಾ ನಾವು ವಿಶ್ವವಿದ್ಯಾಲಯದ ಮುಖ್ಯ ಆವರಣದಲ್ಲಿ ನೀವು ಡೀಲರ್ಸ್ ಇಲ್ಲಿ ಆಸೆಟ್ನವರ ಬಂದು ನಿಮ್ಮ ಡೀಲರ್ಸ್ ಇದ್ದು ಜನರಿಗೆ ಒಂದು ಎರಡು ಮೂರು ಜನ ಟ್ರೈನಿಂಗ್ ಕೊಡೋ ಅಂತಂದ್ರೂ ನಾವು ವಿ ಆರ್ ಪ್ರಿಪೇರ್ ಟು ಗಿವ್ ಬಿಕಾಸ್ ಅಲ್ಟಿಮೇಟ್ಲಿ ನೀವು ರೈತರಿಗೆ ಹೆಚ್ಚಿನ ಮಾಹಿತಿ ಕೊಡುವಂಥವ್ರು ನಿಮಗೆ ನಾವು ಒಳ್ಳೆ ರೀತಿ ಒಂದು ಜ್ಞಾನ ಕೊಟ್ಟೆವು ಅಂತಂದ್ರೆ ಬಹುಶಃ ಅದು ರೈತರಿಗೂ ಸರಿಯಾದ ರೀತಿಯಲ್ಲಿ ಮುಟ್ತದೆ ಅಥವಾ ಅವರಿಗೆ ಮೋಸ ಆಗಲಿಕ್ಕಿಲ್ಲ ಅನ್ನೋ ದೃಷ್ಟಿಯಿಂದ ಐ ವಾಂಟೆಡ್ ಟು ಎಕ್ಸ್ಕ್ಲೂಸಿವ್ಲಿ ರಿಕ್ವೆಸ್ಟ್ ಆರ್ಸಿಎಫ್ ಮ್ಯಾನೇಜ್ಮೆಂಟ್ ಅಟ್ ಲೀಸ್ಟ್ ಟು ಅರೇಂಜ್ ಇವ್ರ ಡೀಲರ್ಸ್ ಓಕೆ ಮಾಲಕರು ಇದ್ದಾಗ ಇವ್ರು ಯಾವತ್ತು ಅಂಗಡಿಯಲ್ಲಿ ಕೂತು ಮಾಹಿತಿ ಕೊಡೋದಲ್ಲ ಬಟ್ ದೋಸ್ ವರ್ಕರ್ಸ್ ಹೂ ಆರ್ ವರ್ಕಿಂಗ್ ಇನ್ ದೋಸ್ ಡೀಲರ್ಸ್ ಶಾಪ್ಸ್ ಯು ಪ್ಲೀಸ್ ಸೆಂಡ್ ದಮ್ ವರ್ಕ್ ಅಲ್ಲಿ ಒಂದು ದಿನ ಅಥವಾ ಎರಡು ದಿನ